ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ. ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರ ಭರ್ಜರಿ ಪ್ರಚಾರವನ್ನ ಮಾಡ್ಲಾಗ್ತಾ ಇದೆ. ಈ ಕ್ಷೇತ್ರದ ಜನರು ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಹಿಂದೆ ಇಲ್ಲಿದ್ದ ಸಂಸದರು ಯಾರು ಅನ್ನೋದೇ ಜನರಿಗೆ ಗೊತ್ತಿಲ್ಲ. ಟಿವಿ ಫೈ ಕನ್ನಡಕ್ಕೆ ಸಚಿವ ಮಂಗಾಳ ವೈದ್ಯ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜನರು ನಮಗೆ ಮತ ನೀಡೋದಾಗಿ ಹೇಳ್ತಾ ಇದ್ದಾರೆ. ಜನರೇ ಬಿಜೆಪಿಯನ್ನ ಸೋಲಿಸೋಕೆ ನಿರ್ಧಾರ ಮಾಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ 1,00,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಪರ ಭರ್ಜರಿ ಮತಭೇಟಿಯನ್ನ ಮಾಡಲಾಗ್ತಾ ಇದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಭ್ಯರ್ಥ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಕಾಂಗ್ರೆಸ್ನ ಮುಖಂಡರುಗಳು. ಈ ಕ್ಷೇತ್ರದ ಜನರು ಕಾಂಗ್ರೆಸ್ ಪರವಾಗಿ ಇದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಹಿಂದೆ ಇಲ್ಲಿದ್ದ ಸಂಸದರು ಯಾರು ಅನ್ನೋದೇ ಜನರಿಗೆ ಗೊತ್ತಿಲ್ಲ. ಟಿವಿ ಫೈ ಕನ್ನಡಕ್ಕೆ ಸಚಿವ ಮಂಗಾಳ ವೈದ್ಯ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮಂಗಳ ವೈದ್ಯರು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ನಮ್ಮ ಪರವಾಗಿದ್ದಾರೆ. ಯಾವುದೇ ರೀತಿಯಲ್ಲಿ ಬಿಜೆಪಿಯವರನ್ನ ತಿರಸ್ಕರಿಸಿದ್ದಾರೆ. ನಮಗೆ ಎಲ್ಲ ಕಡೆಲ್ಲೂ ಹೇಳೋದು ಒಂದೇ, ನಿಮ್ಮನ್ನ ಆಯ್ಕೆ ಮಾಡ್ತೇವೆ, ನಮಗೆ ಕೆಲಸ ಮಾಡಿಕೊಡಿ. 30 ವರ್ಷದಿಂದ ಸಂಸದರು ಯಾರು ನೆಲೆ ಗೊತ್ತಿಲ್ಲದೆ ನಾವು ಓಟ್ ಹಾಕಿದ್ದೇವೆ. ಈಗ ಹಾಗಲ್ಲ, ನೀವು ನಮ್ಮ ಬಳಿ ಬಂದಿದ್ರಿ, ನಿಮ್ಮನ್ನು ಹತ್ತಿರದಿಂದ ನೋಡ್ಕೊತಾ ಇದ್ದೇವೆ, ನಿಮ್ಮನ್ನು ನಿಮಗೆ ಒಳ್ಳೆ ಸಹಕಾರ ಮಾಡ್ತೇವೆ ನಾವು. ನಮಗೂ ನಮ್ಮ ಸಮಸ್ಯೆ ಅಂದರೆ ಕೇಳ್ತಾ ಇದ್ದಾರೆ ಸರ್ಕಾರದ ಜೊತೆಗೆ ತಾವು ಕಾಂಗ್ರೆಸ್ ಪಕ್ಷ ಈಗ ಘೋಷಣೆ ಮಾಡಿರುವಂತಹ ನೀವೇನು ಇಲೆಕ್ಷನ್ಗಿಂತ ಮೊದಲೇ ಎಲೆಕ್ಷನ್ಗಿಂತ ಮೊದಲೇ ಏನು ಹೇಳಿದ್ರಿ, ನುಡಿದಂತೆ ನಡೆದಿದ್ರಿ. ನಮಗೆಲ್ಲರಿಗೂ ನಾವು ಖುಷಿಯಲ್ಲಿದ್ದೇವೆ. ಈ ಕಷ್ಟದಲ್ಲೂ ನಿಮ್ಮದು ಗ್ಯಾರಂಟಿ ಅಲ್ಲಾದರೆ ತುಂಬ ಮತ್ತೆ ಕಷ್ಟ ಆಗ್ತಿತ್ತು ನಮಗೆ. ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ನಾವು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೇವೆ, ನೆಮ್ಮದಿ ಜೀವನ ಮಾಡ್ತಾ ಇದ್ದೇವೆ. ನಾವು ನಿಮ್ಮ ಜೊತೆ ಇದ್ದೇವೆ, ಕಾಂಗ್ರೆಸ್ನವ್ರ ಜೊತೆ ಇದ್ದೇವೆ. ಯಾವುದೇ ಕಾರಣಕ್ಕೆ ಬಿಜೆಪಿಯವರಿಗೆ ನಾವು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಪ್ರಮುಖವಾಗಿ ಅಂತಂದ್ರೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಹೆಚ್ಚಿನ ಬಾರಿ ಬಿಜೆಪಿ ಗೆದ್ದಿರುವಂತಹ ಲೋಕಸಭಾ ಕ್ಷೇತ್ರ. ಇಲ್ಲಿ ತಾವು ಕಾಂಗ್ರೆಸ್ ಗೆಲ್ಲೋದಕ್ಕೆ ಯಾವ ರೀತಿ ರಣತಂತ್ರವನ್ನು ರೂಪಿಸಿದ್ರಿ, ಹೇಗಿದೆ ನಿಮ್ಮ ಒಂದು ಸ್ಟ್ರಾಟರ್ಜಿ? ನಾವು ಏನು ರೂಪಿಸಲಿಲ್ಲ, ಮತದಾರರೇ ನಾವು ಏನು ಮಾಡಿದ್ರೆ ನಾವು ಬಿಜೆಪಿ ಸೋಲಿಸಬಹುದು ಅಂದೇಳಿ ಮತದಾರರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ನಮಗೆ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಮ್ಮ ಮತದಾರರು, ನಮ್ಮ ಜಿಲ್ಲೆಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿ ನಮ್ಮದು, ಎಲ್ಲೂ ವ್ಯತ್ಯಾಸ ಇಲ್ಲ. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಬಿಜೆಪಿ MLA ಪುತ್ರ ವಿವೇಕ್ ಹೆಬ್ಬಾರ್ ಅವರು ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆ ಆದರು. ಹೆಬ್ಬಾರ್ ಏನಾದರೂ ತಮ್ಮ ಪರವಾಗಿ ಏನಾದರೂ ಪ್ರಚಾರಕ್ಕೆ ಭಾಗಿಯಾಗ್ತಾರೆ? ಯಾಕಂದ್ರೆ ಈಗಾಗಲೇ ಎಸ್ ಡಿ ಸೋಮಶೇಖರ್ ಅವರು ಕೂಡ ಆ ಒಂದು ಕ್ಷೇತ್ರದಲ್ಲಿ, ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡ್ತಿದ್ದಾರೆ. ನಿಮ್ಮ ಜಿಲ್ಲೆಯಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆಯಾ, ಹೇಗಿದೆ ಅಂತ ಏನಾದರೂ ಮಾತಾಡ್ತಾ ಇದ್ದೀರಾ, ಮಾತುಕತೆ ನಡೆದಿದೆಯಾ? ನಾವೇನು ಮಾತುಕತೆ ನಡೆಸಲಿಲ್ಲ. ಅವರಿಗೆ ಅಲ್ಲಿ ಪಾಪ ವಾತಾವರಣ, ಉಸಿರು ಕಟ್ಟಿದ ವಾತಾವರಣ, ಇಲ್ಲಿ ಬಂದು ಏನಾದರೂ ಸೇವೆ ಮಾಡಬೇಕು ಅಂದೇಳಿ ಯೋಚನೆ ಮಾಡ್ತಾ ಇರಬೇಕು, ನನಗೆ ಗೊತ್ತಿಲ್ಲ. ನಾವು ಈಗ ಇಲೆಕ್ಷನ್ ಬಿಟ್ಟು ಬೇರೆ ಯಾವುದು ಮಾತಾಡೋದಿಲ್ಲ. ನಮ್ಗೆ ಇಲೆಕ್ಷನ್ ಅವ್ರು ಬರಬೇಕು ಇವ್ರು ಬರಬೇಕು ಅಂದೇಳಿಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಅದ್ರ ಜೊತೆಲಿ ಮತದಾರರು ನಮ್ಮ ಜೊತೆ ಇದ್ದರಿಂದ ಯಾರು ಬರಲಿ ಯಾರು ಹೋಗಲಿ ವ್ಯತ್ಯಾಸ ಆಗೋದಿಲ್ಲ ಅಂದೇಳಿ ನಾನು ಹೇಳ್ತಾ ಇದ್ದೀನಿ. ಈ ಬಾರಿ ನಿಮ್ಮ ಅಭ್ಯರ್ಥಿ ಎಷ್ಟು ಅಂತರದಿಂದ ಗೆಲ್ತಾರೆ? 1,00,000 ಮೇಲೆ ಗೆಲ್ತಾರೆ, ಖಂಡಿತ 1,00,000 ಮೇಲೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಇದಿಷ್ಟು ಉಸ್ತುವಾರಿ ಸಚಿವರಾಗಿರುವಂತಹ ಮಂಗಳ ವೈದ್ಯರು ಹೇಳ್ತಾ ಇರುವಂತಹ ಮಾತು ಅಂದ್ರೆ, ನಾವು ಖಂಡಿತವಾಗಿಯೂ ಈ ಬಾರಿ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ, ಅಂಜಲಿ ನಿಂಬಾಳ್ಕರ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಡಾಪ್ ಜೊತೆ ಕಾರ್ತಿಕ್, ಟಿವಿ ಫೈ ಕನ್ನಡ, ಉತ್ತರ ಕನ್ನಡ.